ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯಸ್ ಕಿಚನ್ ಆ್ಯಂಡ್ ಬ್ಲಾಗ್. ಸೊ ಎರಡು ಮೂರು ದಿನದ ಹಿಂದೆ ನಾನು ಶೃಂಗೇರಿ ಶಾರದಾಂಬೆ ದೇವಸ್ಥಾನಕ್ಕೆ ಅಕ್ಷರ ಅಭ್ಯಾಸಕ್ಕೆ ಹೋಗಿರುವಂಥ ಒಂದು ಸಣ್ಣ ವ್ಲಾಗ್ ತುಣುಕನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ. ಅಲ್ಲಿಂದ ನಾವು ಹೊರನಾಡು ಶ್ರೀ ಕ್ಷೇತ್ರ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗುವಂಥದ್ದು. ಇವಾಗ ನಾವು ದಾರಿ ಮಧ್ಯೆ ಕಾಡು ಮಧ್ಯೆ ಹೋಗ್ತಾ ಇದ್ದೀವಿ. ಸೊ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೊರನಾಡು ಎರಡು ರೂಟ್ ಇದೆ ಅಂತಲೇ ಹೇಳ್ಬೋದು. ನಮ್ಮ ಕಾರ್ಕಳದಿಂದ ಒಂದು ಕುದುರೆಮುಖ ರೋಟಲ್ಲಿ ತುಂಬ ಚೆನ್ನಾಗಿದೆ ಆ ಒಂದು ರೋಡ್, ಅದು ನಮಗೆ ತುಂಬ ಹತ್ತಿರ ಆಗುತ್ತೆ. ಹಾಗೆ ನಾವು ಶೃಂಗೇರಿ ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ಶೃಂಗೇರಿಗೆ ಹತ್ತಿರವಾಗಿರಿ ಶೃಂಗೇರಿಯಿಂದ ಹತ್ತಿರದ ರೋಡ್ ಹೊರನಾಡಿಗೆ ನಮಗೆ ಜಯಪುರದಿಂದ ಹೋಗುವಂಥದ್ದು ಒಂದು ರೋಡ್ ಸಿಗುತ್ತೆ. ಸೊ ಒಳ ದಾರಿ ತುಂಬ ಕಿರಿದಾದ ದಾರಿ, ಹಾಗೆ ರೋಡ್ ಅಷ್ಟೊಂದು ಚೆನ್ನಾಗಿಲ್ಲ, ಬಟ್ ಹೋಗ್ಬೋದು. 60 ಕಿಲೋಮೀಟರ್ಸ್ ಆಗುತ್ತೆ. ಕೆಲವೊಂದು ಕಡೆ ರೋಡ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸುಂದರವಾದ ಜಾಗ, ಸುಂದರವಾದ ವಾತಾವರಣ, ಆ ವಾತಾವರಣದಲ್ಲಿ ತುಂಬಾ ಒಂದು ಪ್ಯೂರ್ ಆಗಿರುವಂಥ ಗಾಳಿ ಬೀಸುವಂಥದ್ದು ತುಂಬಾ ಅದ್ಭುತವಾಗಿತ್ತು. ಸೊ ಇದೆಲ್ಲ ನೋಡಲಿಕ್ಕೆ ತುಂಬಾ ಖುಷಿ. ಯಾಕಂತ ಹೇಳಿದರೆ ಆ ಬದಿಯಲ್ಲಿ ಅಡಿಕೆ ತೋಟ, ಈ ಬದಿಯಲ್ಲಿ ಕಾಫಿ ತೋಟ, ಸುತ್ತ ಕಾಡು, ನಡುವಲ್ಲೊಂದು ಕಿರಿದಾದ ರೋಡು, ಹನಿ ಹನಿ ಮಳೆ ಬರ್ತಾ ಇರುವಂಥದ್ದು. ಸೊ ತುಂಬಾ ಒಂದು ಅದ್ಭುತವಾದ ಫೀಲಿಂಗ್ಸ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ರೋಡ್ ಕೆಲವೊಂದು ಕಡೆ ತುಂಬಾ ಚೆನ್ನಾಗಿತ್ತು, ಹಾಗೆ ಅಲ್ಲಲ್ಲಿ ಸ್ವಲ್ಪ ರೋಡ್ ಹಾಳಾಗಿತ್ತಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ, ನಾವು ಹೋಗುವ ದಾರಿಯಲ್ಲಿ ಸಣ್ಣ ಸಣ್ಣ ಜಲಪಾತದ ರೀತಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಎಲ್ಲ ಜಲಪಾತದಿಂದ ಇದು ಸ್ವಲ್ಪ ಜಲಪಾತ ಸ್ವಲ್ಪ ದೊಡ್ಡದಾಗಿತ್ತು. ಇಲ್ಲಿ ನಾವು ಜಾಸ್ತಿ ಹೊತ್ತು ನಿಲ್ಲಿಸಲಿಲ್ಲ. ಸೊ ಇದರ ಸ್ವಲ್ಪ ವೀಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನಿಮಗೆ ನನ್ನ ವ್ಲಾಗ್ಸ್ ಅಥವಾ ರೆಸಿಪೀಸ್ ಇಷ್ಟವಾದಲ್ಲಿ, ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ ದಾರಿ ಮಧ್ಯೆ ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ರೋಡ್ಗಳು ನೋಡಿ ಈ ರೀತಿ ಇತ್ತು. ತುಂಬ ಕಿರಿದಾದ ದಾರಿ. ಸೊ ನಮಗೆ ಶೃಂಗೇರಿಯಿಂದ ಕುದುರೆಮುಖಕ್ಕೆ ಹೋಗೋದಕ್ಕಿಂತ ಇಲ್ಲಿಂದಲೇ ನಮಗೆ ಒಳದಾರಿ ಇರೋದ್ರಿಂದ ಈ ರೋಡ್ ನಮಗೆ ಬೆಸ್ಟ್ ಅಂತ ನನಗನ್ಸುತ್ತೆ. ಇನ್ನೊಂದೇನಂತ ಹೇಳಿದರೆ, ಒಂದು ಸಂಜೆ ಹೊತ್ತು ನಾವು ವಾಪಸ್ ಬರುವಾಗ ಸಿಕ್ಕಾಪಟ್ಟೆ ಚಳಿ, ಹಾಗೆ ಮಳೆ, ಹಾಗೆ ಫುಲ್ ಫಾಗ್ ಬಿದ್ದಿತ್ತು. ಅದೊಂದು ತುಂಬಾ ಅದ್ಭುತವಾಗಿತ್ತು ನೋಡೋದಕ್ಕೆ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಕಾಫಿ ತೋಟ, ಅಲ್ಲಲ್ಲಿ ದೂರ ದೂರದಲ್ಲಿ ಒಂದೊಂದು ಸಣ್ಣ ಸಣ್ಣ ಪುಟ್ಟ ಪುಟ್ಟ ಮನೆಗಳು, ತುಂಬಾ ಚೆನ್ನಾಗಿತ್ತು ಆ ಒಂದು ಪ್ಲೇಸ್. ನಮಗೆ ಇನ್ನೊಂದು ಏನು ಹೆಲ್ಪ್ಫುಲ್ ಅಂತ ಹೇಳಿದರೆ, ನಮಗೆ ಶೃಂಗೇರಿ ಆಚೆ ಎಲ್ಲ ಹೋಗಬೇಕಿದ್ರೆ ನಮ್ಮ ಅತ್ತೆ ಮನೆ, ಅಂದರೆ ನಮ್ಮ ಅತ್ತೆ ತಂಗಿ ಮನೆ ಅಲ್ಲೇ ಇರುವಂಥದ್ದು. ಸೊ ನಾವು ಶೃಂಗೇರಿ ಹೋದರೆ ನಮ್ಮ ಅತ್ತೆಯವರ ಮನೆಯಲ್ಲಿ ಹಾಲ್ಟ್ ಆಗಿರ್ತೀವಿ. ಹಾಗೆ ಜಯಪುರ, ಕೊಪ್ಪ ಆಚೆ, ಬಾಳೆಹೊನ್ನೂರು ಹೋಗಬೇಕಿದ್ರೆ ಅಲ್ಲಿ ನಮ್ಮ ಇನ್ನೊಬ್ಬರು ಅತ್ತೆ ಇದ್ದಾರೆ. ಸೊ ನಮಗೆ ಇದೊಂದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ನಮಗೆ ಎಲ್ಲಿಯಾದರೂ ದೂರ ಘಟ್ಟದ ಮೇಲೆ ಹೋಗ್ಬೇಕಂತ ಹೇಳಿದರೆ. ಸೊ ನಮ್ಮ ಅತ್ತೆಯವರು ಅಲ್ಲಿದ್ದಾರೆ, ನಮಗೊಂದು 2-3 ದಿನ ಇದ್ದು ಹಾಲ್ಟ್ ಆಗಿ ಅಲ್ಲಿ ಹೋಗ್ಬೋದು. ನಂದು ಹಬ್ಬಿದು ಡ್ಯಾಡ್ ಆ್ಯಂಡ್ ಮಾಮ್, ನಂದು ಅಪ್ಪ ಅಮ್ಮ, ಹಾಗೆ ನನ್ನ ಅತ್ತೆದು ತಂಗಿ, ಅವ್ರ ಮಗಳು, ಸೊ ಎಲ್ಲರೂ ಬಂದಿದ್ದರು. ಸೊ ಎಲ್ಲರೂ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಇನ್ನೊಂದು ನಾನು ನಿಮ್ಮ ಜೊತೆ ರಿಕ್ವೆಸ್ಟ್ ಮಾಡೋದೇನಂತ ಹೇಳಿದರೆ, ತಿಂಗಳಲ್ಲಿ ಒಂದು ಆದಿತ್ಯವಾರ ನಿಮ್ಮ ಫ್ಯಾಮಿಲಿ, ನಿಮ್ಮ ಹೆಂಡತಿ ಮಕ್ಕಳು, ನಿಮ್ಮ ಅಪ್ಪ ಅಮ್ಮನ ಜೊತೆ ನೀವು ಒಂದು ಸಲ, ನೀವು ತಿಂಗಳಲ್ಲಿ ಒಂದು ಸಂಡೇ ಔಟಿಂಗನ್ನು ಹೋದರೆ ತುಂಬಾ ಖುಷಿಯಾಗಿರುತ್ತೆ. ಅವರಿಗೂ ಒಂದು ಮೆಂಟಲಿ ಸ್ಟ್ರೆಸ್ಸಿಂದ ಫ್ರೀ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಇವಾಗ ನೀವು ನೋಡ್ತಾ ಇರ್ಬೋದು ಸುತ್ತಮುತ್ತ. ಸೊ ಇದು ನಾವಿವಾಗ ಅನ್ನಪೂರ್ಣೇಶ್ವರಿ ಕ್ಷೇತ್ರದಲ್ಲಿದ್ದೇವೆ. ಶ್ರೀ ಕ್ಷೇತ್ರ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿದ್ದೇವೆ. ಇದು ನಾವು ಕೆಳಗಡೆಯಿಂದ ತೋರಿಸುವಂಥ ಒಂದು ದೃಶ್ಯ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಪಾರ್ಕಿಂಗ್, ಹಾಗೆ ಲಾಡ್ಜ್ನ ವ್ಯವಸ್ಥೆ ಕೂಡ ಇಲ್ಲಿ ಇದೆ ಉಳ್ಕೊಳ್ಳುವವರಿಗೆ. ಹಾಗೆ ಈ ಮೆಟ್ಟಿಲನ್ನು ಹತ್ತಿ ನಾವು ಮೇಲ್ಗಡೆ ಹೋಗುವಂಥದ್ದು. ಸೊ ಮೇಲ್ಗಡೆ ಅಮ್ಮನವರು ಇರ್ತಾರೆ. ಸೊ ಈ ರೀತಿ ಮೆಟ್ಟಲಿದೆ, ಮೆಟ್ಟಿಲನ್ನು ಹತ್ತಿ ಮೇಲ್ಗಡೆ ಹೋಗುವಂಥದ್ದು. ಇನ್ನೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡಲೇಬೇಕು, ಸುತ್ತ ಕಾಡು, ಆ ನಡುವಲ್ಲಿ ಆ ದೇವಸ್ಥಾನ, ತುಂಬಾ ಅದ್ಭುತವಾಗಿರುವಂಥ ಒಂದು ಪ್ಲೇಸ್, ತುಂಬಾ ತಂಪಾಗಿರುವಂಥ ಪ್ಲೇಸ್. ನೋಡ್ತಾ ಇರ್ಬೋದು, ನಾನು ಇವಾಗ ಆಲ್ರೆಡಿ ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ನೋಡಿ. ಸುತ್ತ ಕಾಡಿದೆ, ಆ ಕಾಡಿನ ಸುತ್ತ ಕಾಡಲ್ಲಿ, ಆ ಕಾಡಿನ ಮಧ್ಯದಲ್ಲಿ ಶ್ರೀ ಕ್ಷೇತ್ರ ಹೊರನಾಡು ಅನ್ನಪೂರ್ಣೇಶ್ವರಿ ದೇವರಿದ್ದಾರೆ. ನೋಡ್ತಾ ಇರ್ಬೋದು, ಇದು ಮೇಲ್ಗಡೆಯ ದೃಶ್ಯ. ಆ್ಯಂಡ್ ಇನ್ನೊಂದು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ವಿಶೇಷತೆ ಏನಂತ ಹೇಳಿದರೆ, ನಾವಲ್ಲಿ ದೇವರ ಗರ್ಭಗುಡಿಯಲ್ಲಿ ಸಾಷ್ಟಾಂಗ ನಮಸ್ಕಾರ, ಅಂದರೆ ದೇವರಿಗೆ ತಲೆಯನ್ನು ಬಗ್ಗಿಸಿ ನೆಲಕ್ಕೆ ತಲೆಯನ್ನು ತಾಗಿಸಿ ನಮಸ್ಕಾರ ಮಾಡಲಿಕ್ಕಿಲ್ಲ. ಹಾಗೆ ಇನ್ನೊಂದು, ಒಳಗಡೆ ಶೂಟಿಂಗ್ ಮಾಡೋದಕ್ಕೆ ಖಂಡಿತವಾಗ್ಲೂ ಅಲೌಡ್ ಇಲ್ಲ. ಸೊ ನಾನು ಖಂಡಿತವಾಗ್ಲೂ ಒಳಗಡೆಯ ಶೂಟಿಂಗನ್ನು ಮಾಡಿಲ್ಲ.
ಒಳಗಡೆ ದೇವರ ದರ್ಶನ ಎಲ್ಲ ಚೆನ್ನಾಗಿ ಆಯಿತು. ಹಾಗೆ ದೇವರ ದರ್ಶನ ಆಗಿ ನಾವು ಏನು ಅನ್ನ ಸಂತರ್ಪಣೆ ಇದೆ ನೋಡಿ, ಊಟದ ವ್ಯವಸ್ಥೆ ಇರುತ್ತೆ ನೋಡಿ, ಪ್ರಸಾದ ಭೋಜನ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ದೇವರ ಪ್ರಸಾದ ಅನ್ನ, ಸೊ ಅನ್ನ ಸಂತರ್ಪಣೆ, ಏನು ಪ್ರಸಾದ ಭೋಜನ ಇದೆ ನೋಡಿ, ತುಂಬಾ ಅದ್ಭುತವಾಗಿತ್ತು. ಅಡುಗೆ ಅಂತೂ ತುಂಬಾ ಅದ್ಭುತವಾಗಿತ್ತು. ಹಾಗೆ ಇನ್ನೊಂದು ಏನಂತ ಹೇಳಿದರೆ, ತುಂಬಾ ನೀಟಾಗಿ ಕ್ಲೀನಾಗಿ ತುಂಬಾ ಶಿಸ್ತುಬದ್ಧವಾಗಿತ್ತು ಅಂತಲೇ ಹೇಳ್ಬೋದು. ಅದು ತುಂಬಾ ನನಗೆ ಇಷ್ಟ ಆಯಿತು. ಹಾಗೆ ಹಿರಿಯರಿಗೆ ಟೇಬಲ್ ವ್ಯವಸ್ಥೆ ಕೂಡ ಇತ್ತು. ಸೊ ನೆಲದಲ್ಲಿ ಯಾರಿಗೆ ಕುತ್ಕೊಳ್ಳೋದಿಕ್ಕೆ ಆಗೋದಿಲ್ಲ, ಅಂಗವಿಕಲರಿಗಾಗಿರಲಿ ಅಥವಾ ಹಿರಿಯರಿಗೆ, ಸೊ ಅವರಿಗೆ ಟೇಬಲ್ನ ವ್ಯವಸ್ಥೆ ಇತ್ತು. ಹಾಗೆ ತುಂಬಾ ಒಂದು ನೀಟಾಗಿ ವ್ಯವಸ್ಥೆ ಇತ್ತು ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.